ಶ್ರವಣ ನಕ್ಷತ್ರ ತುಂಬಾ ವಿಶೇಷವಾಗಿರ್ತಕ್ಕಂತಹ ಬಾಣಾಕಾರದ ಮೂರು ನಕ್ಷತ್ರಗಳ ಇರತಕ್ಕಂತಹದ್ದು ಹತ್ತು ವರ್ಷಗಳ ಕಾಲ ಆಧಿಪತ್ಯ ನಕ್ಷತ್ರವಾಗಿರ್ತಕ್ಕಂಥದ್ದು ಉದಾರಿಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಮೂರ ಹೆಂಟತಿ ಯೋಗ ಜೊತೆಯಲ್ಲಿ ತಾಯಿಯನ್ನೇ ಕ್ಷೇಮವಾಗಿ ನೋಡಿಕೊಳ್ಳುವವರು ಆಗ್ತೀನಿ ತಂದೆಯನ್ನು ಮಾತ್ರ ನೋಡಿಕೊಳ್ಳೋದಿಲ್ಲ ಪ್ರಾಣಾಪಾಯದಿಂದ ಪಾರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಶ್ರೀ ಗುರುಭ್ಯೋ ಓಂ ಆತ್ಮೀಯರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಚನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ವೀಕ್ಷಕರೇ ಇವತ್ತಿನ ದಿವಸ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ಶ್ರವಣ ನಕ್ಷತ್ರವನ್ನು ನೋಡಿ ಶ್ರವಣ ನಕ್ಷತ್ರ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ವಿಷ್ಣುವಿನ ನಕ್ಷತ್ರವಾಗಿದೆ ಇದು ವಿಶ್ವೇ ದೇವರು ಅಧಿದೇವತೆ ಪ್ರತಿ ದೇವತೆ ಆಗಿರ್ತಾರೆ ನೋಡಿ ಬಾಣಾಕಾರದ ಮೂರು ನಕ್ಷತ್ರಗಳಿರತಕ್ಕಂಥದ್ದು ಬಾಣಾಕಾರದ ಎರಡು ಅಚೈಚ ಎರಡು ಮಧ್ಯ ಒಂದು ಈ ರೀತಿಯಲ್ಲಿ ಮೂರು ನಕ್ಷತ್ರಗಳ ಉಂಟಾಗಿರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷತೆ ಈ ನಕ್ಷತ್ರವು ದೇವಗಣ ನಕ್ಷತ್ರವಾಗಿದೆ ವಿಶೇಷವಾಗಿ ಅಂತ್ಯನಾಡಿ ಕೋತಿ ಯೋನಿಯಾಗಿರ್ತಕ್ಕಂಥದ್ದು ಶೂದ್ರವರ್ಣ ಉಳ್ಳಂಥದ್ದು ನಕ್ಷತ್ರಾಧಿಪತಿ ಚಂದ್ರ ಆಗಿದ್ದಾನೆ ಮೇಕೆ ವೈರಿ ಆಗಿರ್ತಕ್ಕಂಥದ್ದು ಕಂಠರಜ್ಜು ಹರಳುವಜ್ರ ಹರಳು ವಜ್ರವಾಗಿದೆ ಹತ್ತು ವರ್ಷಗಳ ಕಾಲ ಆಧಿಪತ್ಯವುಳ್ಳಂತಹ ನಕ್ಷತ್ರವಾಗಿರ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಒಂದು ಎರಡು ಆರು ಎಂಟು ಆಗಿದೆ ಇದನ್ನು ಬಳಸ್ಕೊಂಡ್ರೆ ಶ್ರವಣ ನಕ್ಷತ್ರದವರಿಗೆ ಅನುಕೂಲ ಜಾಸ್ತಿ ನೋಡಿ ಶ್ರವಣ ನಕ್ಷತ್ರದವರು ಸಾಧಾರಣವಾಗಿ ಶ್ರೀಮಂತರು ಆಗಿರ್ತಾರೆ ಪಂಡಿತರಾಗಿರ್ತಾರೆ ಧನವಂತರಾಗಿರ್ತಾರೆ ಪ್ರಖ್ಯಾತರಾಗಿರ್ತಾರೆ ಉದಾರಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಜೊತೆಯಲ್ಲಿ ವಿಶೇಷವಾಗಿ ಕಳತ್ರವುಳ್ಳವರು ಇಲ್ಲಿ ಕಳತ್ರ ದೋಷ ಸಾಧಾರಣವಾಗಿ ಎರಡು ಹೆಂಡತಿ ಯೋಗ ಮೂರು ಹೆಂಟತಿ ಯೋಗ ಈ ರೀತಿಯಲ್ಲಿ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅನೇಕ ಪುತ್ರರತ್ನ ಉಳ್ಳವರು ಒಳ್ಳೊಳ್ಳೆ ಪುತ್ರರನ್ನು ಪಡೆಯುವಂತಹ ಯೋಗ ಸಾಧಾರಣವಾಗಿ ಸುಖಭೋಗಗಳಾಗಿರ್ತೀರಿ ಚಪಲ ಚಿತ್ರ ಆಗಿರ್ತೀರಿ ವಿವೇಕಿಗಳಾಗಿರ್ತೀರಿ ಮನಸ್ತತ್ವವುಳ್ಳವರಾಗಿರ್ತೀರಿ ಸ್ಥೂಲ ಶರೀರದವರಾಗುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದಿದೆ ನೋಡಿ ಜೊತೆಯಲ್ಲಿ ಹಾಸ್ಯ ಉಳ್ಳವರು ಕಲ್ಪನಾ ಶಕ್ತಿ ಉಳವರಾಗಿರ್ತೀರಿ ಗೌರವಕ್ಕೆ ಪ್ರಾಮುಖ್ಯತೆ ಕೊಡುವವರಾಗಿರ್ತೀರಿ ಜೊತೆಯಲ್ಲಿ ತಾಯಿಯನ್ನೇ ಕ್ಷೇಮವಾಗಿ ನೋಡಿಕೊಳ್ಳುವವರು ಆಗ್ತೀರಿ ತಂದೆಯನ್ನು ಮಾತ್ರ ನೋಡಿಕೊಳ್ಳೋದಿಲ್ಲ ತದ್ವಿರುದ್ಧವಾಗಿ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕಲಾಭಿರುಚಿ ಉಳ್ಳವರಾಗಿರ್ತೀರಿ ವಾತ ಪ್ರಕೃತಿ ಉಳ್ಳವರಾಗ್ತೀರಿ ವಿನಯಾದಿ ಗುಣಸಂಪನ್ನರಾಗಿರ್ತೀರಿ ದೇಶ ವಿದೇಶಗಳಲ್ಲಿ ಸಂಚಾರ ಮಾಡುವವರು ಜನಾಧರಣೀ ಉಳ್ಳವರು ಆಗಿರ್ತೀರಿ ಲಲಿತ ಕಲೆ ಸುಗಂಧ ದ್ರವ್ಯ ಉತ್ತಮ ವಸ್ತ್ರ ಆಭರಣಗಳಲ್ಲಿ ಆಸಕ್ತ ಉಳ್ಳವರಾಗಿರ್ತೀರಿ ಬಂಧು ಬಾಂಧವರಲ್ಲಿ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರ್ತೀರಿ ಜೊತೆಯಲ್ಲಿ ಕ್ಷೇಮ ಸುಖ ಋಣ ಇತ್ಯಾದಿ ಬಾಧೆಗಳ ಬಗ್ಗೆ ಸಾಕಷ್ಟು ಆಲೋಚನೆ ಮಾಡುವವರಾಗಿರ್ತೀರಿ ಕೆಲವರು ಕ್ಷೇಮಿಗಳು ಕೆಲವರು ಋಣ ಬಾಧೆ ಜಾಸ್ತಿ ಇರತಕ್ಕಂಥವ್ರು ಸಾಧ್ಯತೆ ಇರತಕ್ಕಂಥದ್ದು ಕೆಲವರು ಬಂಧು ಬಾಂಧವರಲ್ಲಿ ಪ್ರೀತಿ ವಿಶ್ವಾಸವುಳ್ಳವರಾಗಿರ್ತೀರಿ ಧರ್ಮಶಾಸ್ತ್ರಗಳಲ್ಲಿ ಅಭಿಮಾನವುಳ್ಳವರಾಗ್ತೀರಿ ಕೆಲವರು ಪ್ರಾಣಾಪಾಯದಿಂದ ಪಾರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಎಷ್ಟೋ ಸಂದರ್ಭದಲ್ಲಿ ಅಪಘಾತದಿಂದ ಪಾರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಚುರುಕಾಗಿರ್ತೀರಿ ಧೈರ್ಯವಂತರಾಗಿರ್ತೀರಿ ಸಾಹಸ ಪ್ರವೃತ್ತಿ ಉಳ್ಳವರಾಗಿರ್ತೀರಿ ನಿರ್ದೇಶಕರಾಗಿರ್ತೀರಿ ಚಿತ್ರರಂಗದಲ್ಲಿ ಒಳ್ಳೆಯ ಗಣ್ಯ ವ್ಯಕ್ತಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಈ ನಕ್ಷತ್ರದವರಿಗೆ ನೋಡಿ ಸಾಧಾರಣವಾಗಿ ಕೆಲವರು ಅರ್ಥಾತ್ ಇಲ್ಲಿ ಕುಜಾಂಶವನ್ನು ಹೊಂದಿರತಕ್ಕಂಥವರು ತಸ್ಕರರಾಗುವ ಸಾಧ್ಯತೆ ಕಪಾಟಗಳಾಗುವಂತಹ ಸಾಧ್ಯತೆ ಇದೆ ಶೀಘ್ರ ಕೋಪಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ನೀಚರಾಗಿರ್ತೀರಿ ಕುಟಿಲ ಪ್ರವೃತ್ತಿ ಉಳ್ಳವರಾಗಿರ್ತೀರಿ ಸ್ವಭಾವಿತ ಅವ್ಯವಹಾರವನ್ನು ಮಾಡುವಂಥವರು ಆಗ್ತೀರಿ ಕೆಲವರು ಮಾತ್ರ ವ್ಯಭಿಚಾರಗಳಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು ತಮ್ಮಿಂದ ತಾವೇ ದಾರಿದ್ರ್ಯವನ್ನು ಹೊಂದುವವರು ಆಗುವ ಸಾಧ್ಯತೆ ಇರತಕ್ಕಂಥದ್ದೇ ಶ್ರವಣ ನಕ್ಷತ್ರದವರು ಅರ್ಥಾತ್ ವಿಷ್ಣುವಿನ ನಕ್ಷತ್ರ ಆದ್ದರಿಂದ ವಿಷ್ಣುವಿನ ಸ್ಮರಣೆ ಕೃಷ್ಣನ ಸ್ಮರಣೆ ಮಾಡುವುದರಿಂದ ಕ್ಷೇಮ ಉಂಟಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಈ ನಕ್ಷತ್ರದವರಿಗೆ ನೋಡಿ ಶ್ರವಣ ನಕ್ಷತ್ರದ ಈ ಪಾದವರು ಜನಹಿತಕಾರಿಗಳಾಗುವ ಸಾಧ್ಯತೆ ಇರತಕ್ಕಂಥದ್ದು ಮನೋನಿಗ್ರಹಿಗಳು ಸ್ನೇಹಕಾಂಕ್ಷಿಗಳಾಗುವಂತಹ ಸಾಧ್ಯತೆ ಜೊತೆಯಲ್ಲಿ ಶಕ್ತಿಶಾಲಿಗಳಾಗ್ತೀರಿ ಆಜಾನುಬಾಹು ಆಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಆಜಾನುಭಾವ ಅಂದರೆ ಏನು ಗೊತ್ತಾ ನೀವು ನಿಂತ್ಕೊಂಡ್ರೆ ನಿಮ್ಮ ಕೈಗಳು ನಿಮ್ಮ ಮಂಡಿಯನ್ನು ತಾಗಬೇಕು ಅಷ್ಟು ಉದ್ದ ಕೈಯಾಗಿರ್ತದೆ ಅದಕ್ಕೆ ಆಜಾನುಬಾಹು ಹೇಳುವಂಥ ಹೆಸರು ಇರ್ತಕ್ಕಂಥದ್ದು ಆದ್ದರಿಂದ ಆಜಾನುಬಾಹುಗಳಾಗುವಂಥ ಯಾರಿದ್ರು ಆಜಾನುಬಾಹು ಶ್ರೀರಾಮಚಂದ್ರನು ಆಗಿದ್ದ ಅವನ ಕೈಗಳು ಮಂಡಿಯನ್ನು ದಾಟಿ ಬರ್ತಿತ್ತಂತೆ ಆದ್ದರಿಂದ ಆಜಾನುವಾಹು ಮರವಿಂದ ಗುಣಾಯಿತಾಕ್ಷ್ ಏ ಹೇಳುವಂಥ ಒಂದು ಪದ್ಯ ಪದ ಇರತಕ್ಕಂಥದ್ದು ಆದ್ದರಿಂದ ತುಂಬ ವಿಶೇಷವಾಗಿ ಧಾರ್ಮಿಕ ಪ್ರವೃತ್ತಿ ಪ್ರವೃತ್ತಿಯುಳ್ಳವರು ಶೀತಲ ಗುಣವುಳ್ಳವರಾಗಿರ್ತೀರಿ ಶೀಲ ಸಂಪನ್ನರಾಗಿರ್ತೀರಿ ಜೊತೆಯಲ್ಲಿ ಜನಹಿತಕಾರಿಗಳಾಗುವಂತಹ ವಿಶೇಷ ಸಾಧ್ಯ ಸದ್ ಸಂದರ್ಭವೂ ಇರತಕ್ಕಂಥದ್ದಿದೆ ಜನಹಿತಕಾರಿಗಳಾಗುವಂತಹ ಸಂದರ್ಭ ಇದೆ ನೋಡಿ ವಿಶೇಷವಾಗಿ ಗುರುಹಿರಿಯಲ್ಲಿ ಶ್ರದ್ಧಾಭಕ್ತಿ ಉಳ್ಳವರಾಗುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದಿದೆ ಈ ನಕ್ಷತ್ರದವರು ನೋಡಿ ಈ ನಕ್ಷತ್ರದವರು ವಿಶೇಷವಾಗಿ ವಿವೇಕಿಗಳು ವಿದ್ಯಾಪ್ರವೀಣರಾಗುವಂತಹ ಸಾಧ್ಯತೆ ಇದೆ ಯೋಚನೆ ಮಾಡಬೇಕಾದಿಲ್ಲ ಶಾಂತಿ ಕರ್ಮಕ್ಕೆ ಅನುಕೂಲವಾದಂತಹ ವಿಶೇಷವಾದಂತಹ ನಕ್ಷತ್ರವಿದು ಸಂಸ್ಕಾರದಲ್ಲೂ ಸಹಿತವಾಗಿ ಎಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂತಹ ನಕ್ಷತ್ರವಾಗಿದೆ ಈ ನಕ್ಷತ್ರದವರು ಬುದ್ಧಿವಂತರು ಸದಾಚಾರಿಗಳು ಸದಾ ಕುಲ ಸಂಬಂಧರು ಆಗಿರುವಂತಹ ಸಾಧ್ಯತೆ ಇರತಕ್ಕಂಥದ್ದೇ ಈ ನಕ್ಷತ್ರದವರು ಸಾಧಾರಣವಾಗಿ ಈ ನಕ್ಷತ್ರದಲ್ಲಿ ಶ್ರೀಗಳು ಸಾರಾ ಸಾರ ವಿಚಾರ ಮಾಡಿ ಕೆಲಸ ಕಾರ್ಯವನ್ನು ಮಾಡುವಂಥವರಾಗ್ತೀರಿ ಈ ಶ್ರವಣ ನಕ್ಷತ್ರವು ಭಾನುವಾರ ದಿವಸ ಬಂದಾಗ ಅಥವಾ ಸೋಮವಾರ ಬಂದಾಗ ಶೋಣೆಯೆಂದು ವಾರೆ ಇಂದು ವಾರ ಬಂದಾಗ ಅಂದರೆ ಅವತ್ತಿನ ದಿವಸ ಅಮೃತ ಸಿದ್ಧಿ ಯೋಗ ಇರ್ತದೆ ಅವತ್ತಿನ ದಿವಸ ಅಥವಾ ಭಾನುವಾರ ದಿವಸ ಬೆಳಗಿನ ಜಾವದಲ್ಲಿ ಎದ್ದು ನೀವು ಕುಲದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ನೀವು ಹೋಗಿ ಬೇರನ್ನು ತೆಗೆದುಕೊಂಡು ಬಂದರೆ ಯಾವ ಬೇರನ್ನು ಚಳ್ಳೆ ಬೇರು ಅಥವಾ ಅವರಿ ಬೇಳನ್ನು ತೆಗೆದುಕೊ ಬೇರನ್ನು ತೆಗೆದುಕೊಂಡು ಬಂದು ಅದನ್ನು ಧಾನ್ಯ ಇಡುವಂತಹ ಪಾತ್ರೆಯಲ್ಲಿ ಅಥವಾ ಅದರ ಜಾಗದಲ್ಲಿಟ್ಟರೆ ತಕ್ಷಣದಲ್ಲಿ ಧಾನ್ಯ ವೃದ್ಧಿಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವಿಶೇಷವಾಗಿ ನೀವು ಧಾನ್ಯ ಸಂಗ್ರಹವನ್ನು ಮಾಡಿಕೊಳ್ಬೇಕು ಅಂದರೆ ಈ ನಕ್ಷತ್ರವನ್ನು ಉಪಯೋಗಿಸೋ ಶ್ರವಣ ನಕ್ಷತ್ರವನ್ನು ಉಪಯೋಗಿಸುವುದರಿಂದ ಧಾನ್ಯ ಸಂಗ್ರಹವಾಗ್ತದೆ ಕುಟುಂಬಕ್ಕೆ ಅಭಿವೃದ್ಧಿ ಆಗ್ತದೆ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಜೀವನದಲ್ಲಿ ಉಲ್ಲಾಸವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇದೆಲ್ಲವೂ ಸಹಿತವಾಗಿರ್ತಕ್ಕಂಥದ್ದಿದೆ ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ದೈವಾನುಕೂಲ ಚೆನ್ನಾಗಿ ಇರುವುದರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮನೆಯಲ್ಲಿ ದವಸ ಧಾನ್ಯಗಳ ಕೊರತೆ ಆಗುವುದಿಲ್ಲ ಹಣಕಾಸಿನ ಕೊರತೆ ಆಗುವುದಿಲ್ಲ ಲಕ್ಷ್ಮಿಯು ಸದಾ ಕಾಲದಲ್ಲೂ ಮನೆಯಲ್ಲಿ ವಾಸವಾಗಿರ್ತಾಳೆ ಇದು ಈ ನಕ್ಷತ್ರದ ವಿಶೇಷ ಪ್ರಭಾವವಾಗಿರ್ತಕ್ಕಂಥದ್ದು ಇದನ್ನು ಬಳಸಿಕೊಳ್ಳಿ ಅನುಕೂಲವಾಗ್ತದೆ ಎಲ್ಲರಿಗೂ ಶುಭವಾಗಲಿ ನಮಸ್ತೆ